ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಅಮ್ಮ ಊರಿಗೆ ಹೊರಡಿದ್ದಾರೆ. ನಂಗಂತೂ ತುಂಬಾ ಬೇಜಾರಾಗ್ತಿದೆ. ಅಮ್ಮ ಊರಿಗೆ ಹೋಗ್ತಾ ಇದ್ದೀರಾ? ಹೌದು, ಊರಿಗೆ ಹೋಗ್ತಾ ಇದ್ದೇನೆ. ಯಾವಾಗ ಊರಿಗೆ ಹೋಗೋದು? ಇವತ್ತು 8:00. 8:00? ಏನು 8:00? ಇನ್ನು ಟ್ರೈನ್ನಲ್ಲಿ ಹೋಗೋದು. ಹೌದಾ? ಇನ್ನು ಯಾವಾಗ ರಿಟರ್ನ್ ಬರೋದು ನೀವು? ರಿಟರ್ನ್ ಎಲ್ಲ ಚೌತಿ ಎಲ್ಲ ಆಗಿ ಎಲ್ಲ ಬರೋದು. ಹೌದಾ? ಚೌತಿಗೆ ಹೋಗೋದಾ? ಚೌತಿಗೆ, ಮತ್ತೆ ನನ್ನ ಮೊಮ್ಮಗನಿಗೆ ಮದುವೆ ಉಂಟು. ಓ, ಅದಕ್ಕೆ ಹೋಗೋದು. ನೋಡಿ ಗೈಸ್, ಇವರು ಇವತ್ತು ಊರಿಗೆ ಹೊರಡಿದ್ದಾರೆ. ತುಂಬಾ ಬೇಜಾರಾಗ್ತಿದೆ. ಇಷ್ಟು ದಿವಸ ಮನೆಯಲ್ಲಿದ್ರು, ಇವಾಗ ಊರಿಗೆ ಹೋಗ್ತಾ ಇದ್ದಾರೆ. ನೀನು ಬೇಜಾರು ಮಾಡಬೇಡ, ನಾನು ಬರ್ತೇನಲ್ವ ಬೇಗ. ಇವರು ಕನ್ನಡ ಸ್ವಲ್ಪ ಮಿಕ್ಸಿಂಗ್ ಇದೆ, ಏನ್ ಅನ್ಕೋಬೇಡಿ. ನಾವು ಆಕ್ಚುಲಿ ನಾವು ಮಂಗಳೂರಿನವರು. ನಾನಿಲ್ಲಿ ಬಂದು ಒಂದು 3 ವರ್ಷ ಆಯ್ತು, ನಾನು ಮ್ಯಾರೇಜ್ ಆಗಿ ಇಲ್ಲಿ ಬಂದಿರೋದು. ಹಾಗೆ ಅಮ್ಮನಿಗೆ ಈಗ ಸ್ವಲ್ಪ ಕನ್ನಡ ಮಾತಾಡ್ತಿದ್ದಾರೆ. ಅಂದ್ರೆ ನಮ್ಮ ಕನ್ನಡ ಅಲ್ಲಿ ಮಂಗಳೂರು ಕನ್ನಡ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಇಲ್ಲಿ ಬಂದು ಸ್ವಲ್ಪ ಬೆಂಗಳೂರು ಕನ್ನಡ ಮಿಕ್ಸ್ ಆಗ್ತಿದೆ ಅಲ್ವಮ್ಮ? ಹೌದೌದು. ಮತ್ತೆ ಅಲ್ಲಿದ್ದು ಬೇರೆ ಕನ್ನಡ, ಇಲ್ಲಿದ್ದು ಬೇರೆ ಕನ್ನಡ. ಹೌದಾ? ಮತ್ತೆ ವಿಶೇಷ ಎಲ್ಲ? ವಿಶೇಷ ಏನಿಲ್ಲ. ಮತ್ತೆ ನೀವೇನು ತುಳು ಮಾತಾಡ್ತಾ ಇಲ್ಲ, ಕನ್ನಡನೇ ಮಾತಾಡ್ತಿದ್ದೀರ? ತುಳು ಮಾತಾಡಿ, ನಮ್ಮ ವ್ಯೂವರ್ಸ್ಗೂ ಕೂಡ ಗೊತ್ತಾಗ್ತದೆ ನೀವು ತುಳು ಮಾತಾಡೋದು. ತುಳು ಮಾತಾಡ್ಬೇಕಾ? ತುಳು ಮಾತಾಡಿ ಅಮ್ಮ. ನೋಡಿ ಅಮ್ಮ, ನಾನು ಇಲ್ಲೆಡೆಗೆ ಭೂಪಿನಿ. ಎನ್ನ ಪುಲ್ಲಿಗೆ ಮದುವೆ 12 ಅಂಚೆಡೆಗೆ ಭೂಪಿನಿ. ಬೊಕ್ಕ ಚೌತಿ ಉಂಡು, ಅಂಚ ಮಾತ ಕರೀದು ಬೊಕ್ಕ ಬರ್ಪಿನಿ, ಊರಿಗೆ ಬರ್ಪಿನಿ. ರೆಡಿ ಮಾಡ್ಬೇಕು ಇವರಿಗೆ, ಇನ್ನು ಅಡುಗೆ ಎಲ್ಲ ರೆಡಿ ಮಾಡ್ಬೇಕು. ಹಾಗೆ ಊಟ ಮಾಡಿ ಇನ್ನೇನು ಒಂದು 9:00 ಇದೆ ಇವತ್ತು ಟ್ರೈನ್. ಹಾಗೆ 9:30 ಟ್ರೈನಿಗೆ ಹೋಗ್ತಾ ಇದ್ದಾರೆ. ಮತ್ತೆ ಆಯ್ತು ಬನ್ನಿ, ಇವರಿಗೆ ನಾನು ಅಡುಗೆ ಮಾಡಿ ಎಲ್ಲ ಬಡಿಸ್ತೀನಿ. ಗೈಸ್, ಇಲ್ಲಿವರೆಗೂ ನಾವು ಕ್ಯಾಮರಾದ ಎದುರು ಬಂದು ಮಾತಾಡಿದ್ದು ಗೊತ್ತಿಲ್ಲ ನಮಗೆ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೆ, ನಮ್ದೆಲ್ಲ ವೀಡಿಯೋಸ್ ಎಲ್ಲ ಆಗ್ತಾ ಇದೆ, ಡೈಲಿ ಕುಕಿಂಗ್ ವೀಡಿಯೋ ನಮ್ಮದು, ಹಾಗೆ ಡೈಲಿ ವ್ಲಾಗ್ ಕೂಡ ಇದೆ ನಮ್ಮದು. ಹಾಗೆ ಇವತ್ತು ನನ್ನ ಅಮ್ಮ ಹೇಗಿದ್ರು ಹೋಗ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ನಾನು ಬಂದು ಲೈವ್ ಆಗಿ ನಾನು ನಿಮ್ಮನ್ನೆಲ್ಲ ನಿಮಗೆಲ್ಲ ತೋರಿಸುವ ಅಂತ ಹೇಳಿ ನಾನು ಬಂದಿದ್ದು. ನಮ್ಮ ಮುಖ ಇವತ್ತಿನವರೆಗೂ ನಾವು ಅಂದರೆ ಪಿಕ್ಚರ್ಸ್ ಎಲ್ಲ ಹಾಕ್ತಾ ಇದೆ, ಇಮೇಜಸ್ ಎಲ್ಲ ನೋಡ್ತಿರ್ಬೋದು ನೀವು, ಬಟ್ ನಾವು ಲೈವ್ ಹೀಗೆ ಬಂದು ವೀಡಿಯೋ ಎದುರು ಬಂದು ನಾವು ಮಾತಾಡಿದ್ದಿಲ್ಲ. ಇದು ಫಸ್ಟ್ ಟೈಮ್ ನಾವು ಬಂದು ಮಾತಾಡಿದ್ದು ವೀಡಿಯೋ ಎದುರಲ್ಲಿ. ಹಾಗೆ ಅಮ್ಮ ಎಂಚ ಹಾಕೊಂಡು ಅವ್ರಿಗೆ ಇದೆಲ್ಲ ಫಸ್ಟ್ ಟೈಮ್, ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ ಅಲ್ಲ, ಅವರಿಗೆ ಏನೋ ಒಂದು ಮಾಡ್ತಾರೆ ಅಷ್ಟೇ. ಮತ್ತೆ ಹೇಳಿ ಹೇಳುದೇನು? ನಾನು ಇವತ್ತು ಊರಿಗೆ ಹೋಗುದು. ಊರಿಗೆ ಹೋಗ್ಲಿಕ್ಕೆ ಒಂದು ಮಾತ್ರ ತುದಿಗಾಲಲ್ಲಿ ನಿಂತಿದ್ದಾರೆ. ಒಮ್ಮೆ ನಾನು ಊರಿಗೆ ಹೋಗಿ ಅಲ್ಲಿ ಒಮ್ಮೆ ಎಲ್ಲ ಖುಷಿಯಲ್ಲಿ ಎಂಜಾಯ್ ಮಾಡ್ಬೇಕಂತೇಳಿ. ಪಾಪ ಹೋಗ್ಲಿ ಅಲ್ವಾ, ನಮ್ಮ ಮಂಗ್ಳೂರಲ್ಲಿ ಇದ್ದವರಿಗೆ ಹಾಗೇನೆ. ಈ ಬೆಂಗ್ಳೂರಿಗೆ ಬಂದ್ರೆ ಇಲ್ಲೆಲ್ಲ ಜಾಸ್ತಿ ಟ್ರಾಫಿಕ್ ಅದು ಇದು, ಆದ್ರೆ ಮಂಗ್ಳೂರಲ್ಲಿ ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಕಡಿಮೆ. ಇಲ್ಲಿ ಇವರಿಗೆ ಅಷ್ಟೊಂದು ಇದೆ ಇಲ್ಲ, ಜಾಗ ಎಲ್ಲ ಅಷ್ಟೊಂದು ಪರಿಚಯ ಕೂಡ ಇನ್ನೂ ಆಗಿಲ್ಲ. ಇನ್ನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಎಲ್ಲ ಇವರಿಗೂ ಗೊತ್ತಾಗ್ತದೆ. ಆದ್ರೆ ಮಂಗ್ಳೂರಲ್ಲಿ ಎಲ್ಲ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಮಂಗ್ಳೂರೇ ಅಲ್ವಾ, ಹಾಗೆ ಊರಿಗೆ ಹೋಗುವಾಗ ಎಲ್ಲರಿಗೂ ಖುಷಿನೇ ಅಲ್ವಾ. ಹಾಗೆ ಇವರು ತುಂಬಾ ಖುಷಿಯಲ್ಲಿದ್ದಾರೆ. ಇವತ್ತು ಬೆಳಿಗ್ಗೆನೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಹೋಗ್ತೀನಿ ನೋಡಿ, ಇಲ್ಲೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೆ, ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದಾರೆ ನೋಡಿ. ಇಷ್ಟು ಲಗೇಜ್ ಇದೆ ಕೊಂಡೋಗ್ಲಿಕ್ಕೆ, ಇದೆಲ್ಲ ಬೆಳಿಗ್ಗೆನೆ ಪ್ಯಾಕಿಂಗ್ ಆಗಿದೆ ಇವತ್ತು. ಹಾಗೆ ತುದಿಗಾಲಲ್ಲಿ ನಿಂತಿದ್ದಾರೆ ಹೋಗ್ಲಿಕ್ಕೆ. ನಮ್ಮನೆಯಲ್ಲಿ ಒಬ್ಳು ತುಂಬಾ ದೊಡ್ಡ ರಾಣಿ ಇದ್ದಾಳೆ, ಅವಳನ್ನು ಬಿಟ್ಟು ಹೋಗ್ಲಿಕ್ಕೆ ಅಂತೂ ನನ್ಗಿಂತಲೂ ಅವಳ ಮೇಲೆ ತುಂಬಾನೇ ಪ್ರೀತಿ. ಅವಳನ್ನು ಬಿಟ್ಟು ಹೋಗ್ಲಿಕ್ಕೆ ಅಂತ ಅಮ್ಮನಿಗೆ ತುಂಬಾ ಬೇಜಾರು. ಯಾರು ನೋಡ್ತೀರಾ ನೀವುನು? ಬನ್ನಿ ನೋಡಿ ಇವಳು ಎಲ್ಲಿ. ಅಪ್ಪು ನಾನೇ ಬೈದಿದ್ಯಾ? ಮನಸ್ಸು ಬರ್ಬಿಜಿ ಅನ್ನಿ. ಟಾಟಾ. ಅಜ್ಜಿ ಊರಿಗೆ ಹೋಗ್ತಿದ್ದಾರೆ ಅನ್ನಿ, ಟಾಟಾ ಮಾಡ್ಬೇಕು ಅಜ್ಜಿಗೆ. ಅಜ್ಜಿ ಅಲ್ಲಿ ನೋಡಿ ಅಜ್ಜಿನ ನೋಡಿ. ಇವಳಿಗೂ ಅನ್ಸ್ತೇ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಅಮ್ಮ ಅಮ್ಮನನ್ನು ಬಿಟ್ಟು ಒಂದು ಗಳಿಗೆನು ಇರಲ್ಲ ನೋಡಿ, ತುಂಬಾ ಇಷ್ಟ ಪಡ್ತಾಳೆ ಅಮ್ಮ ಅಂದ್ರೆ. ಅಮ್ಮ
ನೋಡಿದ್ರಲ್ಲ, ಇವಳು ನಮ್ಮನೆ ಮುದ್ದಿನ ಮಗಳು ನೋಡಿ. ಅಮ್ಮನಿಗೆಲ್ಲ ಫಿಶ್ ಫ್ರೈ ಮಾಡಿ ಊಟ ಮಾಡಿ ಅಮ್ಮ ಈಗ ಹೊರಡೋದು. ಇದು ನಾವು ನಿನ್ನೆ ಫಿಶ್ ಎಲ್ಲ ತಂದಿದ್ವಿ, ನಮಗೆಲ್ಲ ಫಿಶ್ ಎಲ್ಲ ತುಂಬ ಇಷ್ಟ, ಮಂಗಳೂರಿನವ್ರಿಗೆ ಗೊತ್ತಲ್ವಾ, ನಿಮಗೂ ಕೂಡ. ಫಿಶ್ ಅಂದರೆ ಆಯಿತು, ಚಿಕನಿಗಿಂತಲೂ ಜಾಸ್ತಿ ಇಷ್ಟ ಫಿಶೇ. ಹಾಗೆ ನಿನ್ನೆ ಇವರೇ ಹೇಳಿದರು, ನನ್ನ ಅಮ್ಮನೇ ನಂಗೆ ಫಿಶ್ ಫ್ರೈ ಮಾಡಿ ಕೊಡು ಅಂತೇಳಿ. ಹಾಗೆ ಹೇಗಿದ್ರು ಇವತ್ತು ಹೋಗೋದಲ್ವಾ, ಹಾಗಾಗಿ ಫಿಶ್ ತೊಗೊಂಡು ಬಂದಿದ್ವಿ ನಿನ್ನೆ ನಾವು ಹೊರಗಡೆ ಹೋಗ್ತಾ. ಹಾಗಾಗಿ ಇವತ್ತು ಫಿಶ್ ಫ್ರೈ ಮಾಡಿ ಇನ್ನೇನು ಊಟ ಮಾಡಬೇಕು ಅವರ. ಉಪ್ಪು ಕೂಡ ಎಂಚ ಉಂಡು? ಉಪ್ಪು ಕೂಡ ಸರಿ ಉಂಟು. ಸರಿ ಉಂಡ? ನಾನು ಕುಡ್ಲಾಗ ಹೋದು ಸರಿ ಮೀನು ತಿನ್ನೆ. ಕೋಳಿ ದಂಡಲ ಇಷ್ಟ ಬಕ್ಕ, ಮೀನುದ ಮೀನ್ದ ಮಸ್ತ್ ಇಷ್ಟನಾ? ಮಸ್ತ್ ಇಷ್ಟ ಮೀನ್ದ ಪೂರ. ಆಸೆ ಪೂರ ಅದು ಬಾರಿ ಆಸೆ ಪೂರ ಬೋಂಡ ಮೀನ ಸ್ವಲ್ಪ ಕಡಿಮೆ ಇಲ್ಲಿ. ಯಾಕೆಂದ್ರೆ ಇಲ್ಲಿ ಎಲ್ಲ ಬರುತ್ತೆ ಮೀನು, ಬರಲ್ಲ ಅಂತ ಹೇಳಿಲ್ಲ, ಎಲ್ಲ ಮಂಗಳೂರಿಂದ ಎಲ್ಲ ಬರ್ತದೆ. ಕೆಲವೊಂದ್ ಸಲ ಚೆನ್ನೈಯಿಂದ ಕೂಡ ತರ್ತಾರಂತೆ. ಆದ್ರೆ ನಮ್ ಮಂಗಳೂರಲ್ಲಿ ತಿನ್ನೋ ತರ ಆಗಲ್ಲ ಅಲ್ಲ? ಹೌದು, ಮಂಗಳೂರಿನಲ್ಲಿ ತಿನ್ನಿದಾಗೆ ಆಗುದಿಲ್ಲ. ಹಾಗೆ ಆಯ್ತು, ಊಟ ಮಾಡಿ ಅಮ್ಮ. ಆಯ್ತು, ಊಟ ಮಾಡ್ತೇನೆ. ನೋಡಿ ಗೈಸ್, ಅವರಿಗೆ ಮೀ ಅದೇ ಚಿಕನ್ ಅಂದ್ರೆ ಎಲ್ಲ ಇಷ್ಟ ಇಲ್ಲ. ನಾನು ಹೇಳಿದೆ ಅಲ್ಲ ಮೊದ್ಲೇ, ಚಿಕನ್ ಅಂದ್ರೆ ಅಷ್ಟಕ್ಕಷ್ಟೇ, ಮೀನು ಅಂತ ಹೇಳಿದ್ರೆ ತುಂಬಾ ಇಷ್ಟ ಅವರಿಗೆ. ಅದಕ್ಕೆ ಮೀನು ಊಟದಲ್ಲಿ ಗಟ್ಟಿ ಊಟ ಮಾಡೋದು, ಇನ್ನು ಹೋಗೋದು, ನಾಳೆ ಬೆಳಿಗ್ಗೆ ಮಂಗಳೂರು ರೀಚ್ ಆಗೋದು. ಹೋಗೋದಲ್ಲಮ್ಮ, ಹೋಗುದು ನೋಡಿದ್ರಲ್ಲ. ಡ್ರಾಪ್ ಮಾಡ್ಲಿಕ್ಕೆ ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಅಮ್ಮ ಹಿಂದೆ ಕುತ್ಕೊಂಡಿದ್ದಾರೆ ನೋಡಿ, ಫುಲ್ಲು ಲಗೇಜ್ ಇದೆ. ಎಷ್ಟು ಮಚ್ತಾ ಇದೆ ಅಲ್ಲ, ಮುಂದುವೆ ಟ್ರೈನ್ ಅಂದು ಮುಂದುವೆ ಟ್ರೈನ್ ಗಟ್ಟೆ ಬೋರ್ಡ್. ಟ್ರೈನ್ ಹೊರಡೋದಕ್ಕೆ ಇನ್ನೂ ಹಾಫ್ ಆನ್ ಅವರ್ ಇದ್ದದ್ರಿಂದ ನಾವೊಂದು ಕಡೆ ಕುತ್ಕೊಳ್ಳಿಕ್ಕೆ ಹೋದ್ವಿ. ಅಲ್ಲಿ ಕುತ್ಕೊಂಡು ಹಾಗೆ ಸ್ನ್ಯಾಕ್ಸ್ ತಿಂತಾ ಮಾತಾಡ್ತಾ ಇದ್ವಿ. ಕೊನೆಗೂ ಅಮ್ಮ ಹೊರಡಿದ್ರು ಮಂಗಳೂರಿಗೆ. ನಮಗೂ ನೆಕ್ಸ್ಟ್ ವೀಕ್ ಮಂಗಳೂರಿಗೆ ಹೋಗೋದಿದೆ. ಅದೇ ನನ್ನ ತಮ್ಮಂದು ಮ್ಯಾರೇಜ್ ಇದೆ, ಹಾಗಾಗಿ ಅಲ್ಲಿ ಹೋಗಬೇಕು. ಮನೆಗೆ ಹೋಗ್ತಾ ಇದ್ದೀವಿ ಈಗ ಇಬ್ಬರೇ.
ಎನಿವೈಸ್, ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಇನ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಒಂದು ದೊಡ್ಡ ರಿಕ್ವೆಸ್ಟ್ ನಿಮ್ಮ ಹತ್ರ. ನೆಕ್ಸ್ಟ್ ಇನ್ನೊಂದು ನ್ಯೂ ವ್ಲಾಗ್ ಜೊತೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ, ಆದಷ್ಟು ಗೈಸ್ ನೀವೆಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಬೇಕು ಗೈಸ್. ಇದು ನಂದು ವೆರಿ ಬಿಗ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.